ಈಗ ಸಂತೆ ಅನ್ನೋದು ಒಂದು ಬೇಸಾಯನ ಅಂತ, ನಮ್ಗೊಂದು ಬೇಸಾಯ ತರನೇ ಸಂತೆ ಅನ್ನೋದು. ಯಾಕಂದ್ರೆ ಮಳೆ ಬಂದ್ರೆ ಹೊನ್ನಾರು ಹುಡ್ತಾನೆ ರೈತ ಅಲ್ವಾ, ಹೊನ್ನಾರು ಹುಡ್ತಾನಲ್ವಾ. ಪ್ರತಿ ಸಂತೆ ಕೂಡ ಹೊನ್ನಾರೇ ನಿಮ್ಗೆ? ಪ್ರತಿ ಸಂತೆನು ಹೊನ್ನಾರೆ. ಸಂತೆ ಬಂತು ಅಂದ್ರೆ ಹೊನ್ನಾರೇ ಹೊನ್ನಾರೇ ಅಲ್ವಾ. ಇಲ್ಲಿಗೆ ಬರ್ಬೇಕು, ಇಲ್ಲಿಗೆ ಬರ್ಬೇಕು, ಹೊನ್ನಾರು ಹೂಡ್ಲೇಬೇಕು, ಹೊನ್ನಾರು ಹೂಡ್ಲೇಬೇಕು, ಎರಡು ರೌಂಡ್ ಹೊಡೆದಿಲೇಬೇಕು. ಅದು ಪೂಜೆ ಉಳಿಮೆ ಇದ್ದಾಗ, ಉಳಿಮೆ ಇದ್ದಂಗೆ ಅದ ಭೂಮಿ ನಮ್ಗೆ ಅವತ್ತಿನ ದಿನ ನಾವು ತಯಾರು ಮಾಡ್ಕೊಳೋದು. ಸಂತೆ ಕೂಡ ಒಂದು ಹದ. ಸಂತೆ ಕೂಡ ಒಂದು ಹದ ನೋಡ್ಕೊಂಡು ನಮ್ ಬೆಳೆ ಬೆಳ್ಕೊಳೋದು. ಸಂತೆ ಹದ ಅಂದ್ರೆ ಜನಗಳ ಜೊತೆ ಮಾತಾಡ್ತೀವಲ್ವಾ, ಅದೇ ಹದ. ಅದೇ ಹದನೇ ಆಯ್ತು. ವ್ಯಾಪಾರದ ಹದ ಸಿಗ್ಬೇಕು ಅಂದ್ರೆ ಜನಗಳ ಜೊತೆ ನೀವು ಬೆರಿಬೇಕು. ಜನಗಳ ಜೊತೆ ಬೆರೆದಾಗ್ಲೇ ನಿಮ್ಗೆ ವ್ಯಾಪಾರದ ಹದ ಗೊತ್ತಾಗುತ್ತೆ ಅಲ್ವಾ. ಯಾರು ಸಹ ಹುಟ್ಟಿನಿಂದ ವ್ಯಾಪಾರ ಮಾಡಿರಲ್ಲ, ಎಲ್ಲ ಬಂದು ಸಂತೆಗ್ ಬಂದು ಎಲ್ಲ ಬೆರ್ತ್ಕೊಂಡ ಮೇಲೆ ಅದು ಸಂತೆ ಅನ್ನೋದು. ಹಂಗಾಗಿ ಹೊನ್ನಾರನ್ನ ಹೆಂಗೆ ರೈತ ಭೂಮಿನ ಅಗದು ಎಲ್ಲ ಹದ ಮಾಡ್ತಾರೋ, ಸಂತೆ ಹದ ಬರ್ಬೇಕು ಅಂದ್ರೆ ಸಂತೆಯ ಜನರ ಜೊತೆ ಮಾತಾಡ್ಬೇಕು. ಸಂತೆ ಜೊತೆ ವ್ಯಾಪಾರ ಸಂತೆಯಲ್ಲಿ ಯಾವ ರೀತಿ ಅಗದು ಸ್ವಚ್ಛ ಮಾಡ್ತೀವಿ, ಹಂಗೆ ವ್ಯಾಪಾರದಲ್ಲಿ ಮಾತಿನಿಂದ ಸ್ವಚ್ಛ ಮಾಡೋದು ಖಂಡಿತ ಮಾಡ್ಬೇಕು, ಖಂಡಿತ ಮಾಡ್ಬೇಕು. ಇಲ್ಲಿ ಏನಾಯ್ತು ಗೊತ್ತಾ, ಇಲ್ಲಿ ಪ್ರತಿಯೊಬ್ರು ಜ್ಞಾನವಂತರೇ ಇಲ್ಲಿ ಬಂದಿದಾರಲ್ಲ, ಪ್ರತಿಯೊಬ್ರು ಜ್ಞಾನವಂತರೇ ಅಲ್ವಾ. ಆ ಜ್ಞಾನವನ್ನ ಹೊರಗೆ ಹಾಕ್ಬೇಕಷ್ಟೇ. ಏನಪ್ಪ ಅಂದ್ರೆ ಮಾತಿನಿಂದ ಸ್ವಚ್ಛ ಅಂದ್ರೆ ಈ ಮರಿ ಇಷ್ಟೇ ಬಾಳುತ್ತೆ, ಇಷ್ಟೇ ರೇಟ್ ಆಗ್ತದೆ, ಇಷ್ಟೇ ನಾವು ತಗೊಂಡ್ರೆ ಇಷ್ಟೇ ಹಣ ಆಗುತ್ತೆ ಅನ್ನಕ್ಕಂತಕ್ಕಂಥದ್ದೇ ಸ್ವಚ್ಛತೆಯ ಮಾತು. ಹೌದು, ಆ ಮಾತು ಹದ ಬರಬೇಕು ಅಂದ್ರೆ ಸಂತೆಗೆ ಬರಬೇಕು, ಸಂತೆಯ ಜನರ ಜೊತೆ ಮಾತಾಡಬೇಕು, ಅವರ ಜ್ಞಾನವನ್ನು ನಾವು ಪಡಿಬೇಕು, ಆ ಜ್ಞಾನವನ್ನು ಅವರಿಂದ ಹೊರಗಡೆ ಹಾಕ್ಬೇಕು ಅಲ್ವಾ.